मणिनाथ पाटिल साहब का आज 51 बर्थडे एनिवर्सरी को मेरी तरफ से और हमारी टीम वर्क की तरफ से हार्दिक शुभकामनाएं देता हूं, और दोनों अतिथियों को मैं दोनों को प्रणाम करता हूं, बसराज साहब और गुंडप्पा साहब को। और हमारे इस कार्यक्रम के लिए मेन अतिथि हमारे घंटी साहब है, जो कार्यक्रम नागेश घंटी साहब, जो कार्यक्रम को मैं आप सुबह में बताया था कि मोदी साहब 8 चीते लाए, हम एक ही शेर लाए हमारे कॉम्प्लेक्स में, 8 के बराबर है। बहुत बहुत धन्यवाद। मल्लनाथ पाटील ಕಾಳ್ಗಿಯವರು ಒಬ್ಬ ಸ್ನೇಹಜೀವಿ, ಅದರೊಂದಿಗೆ ಸಂಘಟನಾ ಚತುರ. ಈ ಸುಮಾರು ಒಂದು 6 ವರ್ಷದ ಕೆಳಗೆ ಅವರಿಗೂ ಅವ್ರನ್ನ ಕಾರ್ಯಚಟುವಟಿಕೆಯನ್ನು ನೋಡಿ ನಾನು ಅವ್ರ ಮನೆಗೆ ಹೋಗಿ ಅವರಿಗೆ ವಿನಂತಿ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ವಿ. ಅವರು ಒಪ್ಪಿಕೊಂಡು ಕೆಲಸ ಮಾಡಿದರು, ಒಳ್ಳೆ ಕೆಲಸ ಮಾಡಿದರು. ಅವ್ರ ಕಾಲದಲ್ಲಿ ಪುನಃ ನಮ್ಮ ಟರ್ಮ್ ಇದು ಟರ್ಮ್ ಮುಗಿದ ಮೇಲೆ ಹೊಸ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಸಮಿತಿ ನನಗೆ ಅವರಿಗೆ ಕರೆದು ನೀವೇ ಇನ್ನು ಮುಂದುವರಿಬೇಕು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅವರು ಪುನಃ ಕಾರ್ಯದರ್ಶಿಯನ್ನಾಗಿ ಮಾಡಿದರು. ಸುಂದರ ಸಮಾರಂಭ ಅಂದರೆ ಶ್ರೀ ಮಲ್ಲನಾಥ್ ಪಾಟೀಲ್ ಕಾಳ್ಗಿ ಅವರ ಒಂದು 51ನೇ ಹುಟ್ಟುಹಬ್ಬ ನಿಮಿತ್ತ ಇವ ನಮಗೇನಾದ್ರು ಅತಿಥಿಯನ್ನು ಕರೆಸಿದ್ದಾರೆ, ಇಲ್ಲಿ ಏನಾದರೂ ಮಾತಾಡಲು ನಮ್ಗೆ ಭಾಳ ಸಂತೋಷ ಆಗ್ತದೆ. ಇಲ್ಲಿವರೆಗೆ ಹಿರಿಯರಾದ ಬಸವರು ಇಂಜಿನ ಸಾಹೇಬರು ಹೇಳಿದ್ರು ಅವ್ರ ಬಗ್ಗೆ, ಅವ್ರದ್ದು ಹೆಂಗೆ ಕೆಲಸ ಅಂತೇಳಿ. ಅದಕ್ಕೇನು ಈ ಒಂದು ಈ ಕಾರ್ಯಕ್ರಮ ಭಾಗಿಯಾದ ಎಲ್ಲ ಉದ್ಯಮಿಗಳೇ ಹಾಗೂ ಹಿರಿಯರ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಾಡ್ತೇನೆ. ನಮಗೆ ಅವ್ರದ್ದು ನಮ್ದು ಅಂದರೆ ಸುಮಾರು ಒಂದು 30 ವರ್ಷದ ಸಂಬಂಧ. ಅವರೆಲ್ಲರೂ ಅಮೃತಪ್ಪ ಅವರು ಮತ್ತು ಅವರು ಬಸವರಾಜವರು ಇವ್ರು ಮೂವರು ಒಂದು ಪರಿಹಾರ ಇದ್ದಂಗೆ, ದೇಹ ಎರಡು ಆತ್ಮ ಒಂದಿದ್ದಂಗೆ. ಅವರು ನಮ್ಮ ಯಾವಾಗಲೂ ಪ್ರತಿಯೊಂದು ಹೇಳೋದು ಕೇಳೋದು ಮತ್ತು ಈಗಿರೋದು ಇತ್ತೀಚೆಗೆ ಏನದ ಭಾಳಷ್ಟು ಅವರು, ಯಾಕಂದರೆ ಬೆಳೆ ಸಿರಿ ಮೊಳಕೆಗೆ ಅಂತೇಳಿ ಅವ್ರದ್ದು ನೋಡ್ರಿ, ಅವ್ರದ್ದು ನಮಗೆ ಕಮ್ಸೆ ಕಮ್ ಅಂದರೆ ನಮ್ದು 71-50 ವರ್ಷ ಅವ್ರಿಗೆ ನಮ್ಮ ಅಜ್ಜ. ಆದ್ರೂ ಅವ್ರ ಮುಂದೆ ನಾವು ಏನೂ ಅಲ್ಲ, ಯಾಕಂದ್ರೆ ಸಣ್ಣ ವಯಸ್ಸು ಯಾರು ಬಂದವ್ರಿಗೆ ಬಂದು ಬರೀ ಊರಿ ಹೇಳೋದು ಕೇಳೋದು ಮಾಡೋದು ಇಷ್ಟು ವಯಸ್ಸಿನಾಗ. ಮತ್ತು ಹೇಳಿದ್ರು ಹಿಂಗಿನ ಸರ್ ಹೇಳಿದಂಗೆ ಈ ಮಂದಿ ಕಾಳಿಗೆ ತಾಲೂಕದು ಈ ಯಾರ್ಯಾರು ಕಾಳಿಗೆ ತಾಲೂಕು ಹೋರಾಡ ಅವ್ರಿಗೆ ಸನ್ಮಾನ ಸಂಭ್ರಮ ನೋಡಿದ್ರೆ ಮುಖ್ಯ ಪಾತ್ರ ಇವರು, ಎಲ್ಲರಿಗೆ ಬಂದವರಿಗೆ ಸ್ಟೇಜಿಂದು ಎಲ್ಲ ಅತಿಥಿಗಳು ಊಟದ್ದು ಎಲ್ಲ ವ್ಯವಸ್ಥೆ ಇವ್ರದೇ ಇತ್ತು. ಹಾಗೇನದ ಮತ್ತು ಅದೇ ಮೇಲೆ ಬಸವ ಜಯಂತಿ ಇದ್ರೆ ಅದು ಉಪಾಧ್ಯಕ್ಷರಾಗಿ ಕೆಲಸ ಇದು ಮಾಡಿದ್ರು. ಮತ್ತು ಆಮೇಲೆ ಏನದ ಶಿಕ್ಷಣ ಅಂದರೆ ಸಮಾಜ ಸೇವೆ ಶಿಕ್ಷಣಕ್ಕಿಂತ ದೊಡ್ಡ ಸಮಾಜ ಸೇವೆ ಯಾವುದಲ್ಲ ಅಂತ ಮನಗಂಡು ಶಿಕ್ಷಣಕ್ಕೆ ಏನಾದ್ರು ಕಾಳಗಿ ಇದರಲ್ಲಿ ಕಮ್ಸೆ ಕಮ್ಮ 28 ತಾಲೂಕುಗಳು 28 ತಾಲೂಕದಾಗ ಯಾರ್ಯಾರು ಪ್ರಥಮ ಅಂದರೆ ಹೆಚ್ಚಿನ ಒಂದು ಅಂಕಿ ತೊಗೊಂಡಿರ್ತಾರೆ, ಅಂಕಿ ತೊಗೊಂಡಿರ್ತಾರೆ ಅವ್ರಿಗೇನದ ಅವ್ರಿಗೆ ಒಂದು ಬಹುಮಾನ. ಅದರಿಂದ ಏನಾಗ್ತದೆ ಮತ್ತು ಮುಂದಿನವ್ರಿಗೆ ಏನದ ಒಂದು ಎತ್ತಿ ಹಿಡಿದಂಗೆ ಆಗ್ತದೆ, ಇವತ್ತು ಅವ್ರು ತೊಗೊಂಡ್ರಪ್ಪ ನಾಳೆ ನಾವು ಮತ್ತೂ ತೊಗೊಬೋದು. ಈ ರೀತಿ ಒಂದು ಹಲವಾರು ಕೆಲಸಗಳು ಮತ್ತು ಅಲ್ಲದೆ ಮತ್ತು ಪಿಡಬಿಡಿ ಒಂದು ಕಾಂಟ್ರಾಕ್ಟ್ ಗುತ್ತಿಗೆದಾರ ಅಂದರೆ ಯಾವ ಯಾವ ರಂಗದಲ್ಲಿ ಯಾವ ಯಾವ ಸೇವೆ ಸಲ್ಲಿಸಿದ್ದಾರೆ. ಗುತ್ತಿಗೆದಾರ ರಂಗದಲ್ಲಿದ್ದಾರೆ ನಾವು ಸ್ವಂತ ಏನಾದ್ರು ನಮ್ಮ ಯಾವ ಕೆಲಸಗಳು ಏನು ಮಾಡಿದಾಗ ಅಂದರೆ ಅವ್ರ ಹೆಸರಲ್ಲಿ ಏನದ ಅವ್ರದ್ದು ಒಂದು ಲೈಸೆನ್ಸ್ ಇದೆ, ಅವ್ರ ಹೆಸರಲ್ಲಿ ಒಂದು ಎಗ್ರಿಮೆಂಟ್ ಮಾಡಿದಾಗ ನಾವು 1 ಲಕ್ಷ 2 ಲಕ್ಷ ಬೀರು ಕೊಟ್ಟುಬಿಟ್ಟು ನಾವು ಹಿಂದೆ ತೊಗೋತೀವಿ. ಇದು ದೊಡ್ಡ ಗುಣ, ಯಾವಾಗಲೂ ಏನದ ದುಡ್ಡು ಯಾವಾಗಲೂ 100%-90% ಸಮಸ್ಯೆ ದುಡ್ಡಿನಾಗಿರ್ತದೆ. 90% ಇನ್ನು 10% ನೀವು ಯಾರಾದರೂ ಮಾಡ್ಬೋದು, 90% ಕೆಲಸ ಮಲ್ಲನಾಥ್ ಪಾಟೀಲ್ ಕಾಳ್ಗಿಯವರು ಮಾಡಿದ್ದಾರೆ ಅಂತ ಇವತ್ತು ಭಾಳ ಸಂತೋಷದಿಂದ ಹೇಳ್ತೇನೆ. ನಮಗೆ ಭಾಳಷ್ಟು ಕೆಲಸಗಳು, ಒಂದು 15-20 ವರ್ಷ ಯಾವನ್ನ ರೋಡ್ ಹಿಡಿಬೋದು, ಮತ್ತೊಂದು ಹಿಡಿಬೋದು, ಏನು ಹಿಡೋದು ಥರದ್ದು ಇರೋದು ಪಾಟೀಲ್ ನಿಮ್ಮ ಹೆಸರು ಆಯ್ತು ರೀ ಅಗ್ರಿಮೆಂಟ್. ಆದರೆ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಕಾನೂನು ಏನು ಮಾಡ್ಯಾರೆ, ಅವು ಒಂದೊಂದು ಕ್ಯಾಟಗರಿಗಳು ಮಾಡ್ರಿ ಅಗ್ರಿಮೆಂಟ್ನು SC ST ಹಿಂಗೆ ಮಾಡಿದಾಗ ಅದು ಬಂದಾಗ ಅನಿವಾರ್ಯ ಆಗ್ತಾರೆ. ಮೊದಲು ಏನಿಲ್ಲ ಜನರಲ್ಲಿ ಹೆಂಗೆ ಹೆಂಗಿತ್ತು ಅದೇ ಇತ್ತು, ಅವಾಗ ಬಂದಾಗ ಯಾವುದೇ ಕೆಲಸಗಳು ಅವ್ರು ಅಗ್ರಿಮೆಂಟ್ ಮಾಡಿಕೊಂಡು ನಮ್ಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕೆ ಭಾಳ ಅದೆಲ್ಲ ಸಣ್ಣ ವಯಸ್ಸು ನಮಗೆ 3-4 ಸಲ ವಾರ್ಷಿಕೋತ್ಸವಕ್ಕೆ ನಮಗೆ ರಾವರದು ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆ ಸೆಕ್ರೆಟ್ರಿ ನಾವು, ಅಲ್ಲಿ ಏನಾದರೂ ಕಾರ್ಯಕ್ರಮ ಕರೆಸಿದಾಗ 2-3 ಸಲ ಬಂದಾಗ ಹೇಳಾರ್ದೇನೆ 10,000 ರೂಪಾಯಿ ನಮಗೆ ಇದು ಕೊಡೋದು. ಯಾಕಂದರೆ ಹೇಳಿ ಕೇಳಿ ನೀವು ಕೊಡ್ರಿ ಕೊಡಿ ಅಂತ 10 ಸಲ ತಿರ್ಸ್ಕೊಂಡು ಕೊಡೋದು ಬೇರೆ, ಹೇಳಾರ್ದೆ ಏನಾದರೂ ಕೊಟ್ಟಿರೋದು ಎಲ್ಲರೂ ಮನೆ ಗೆದ್ದಿದ್ದಾರೆ. ಅದಕ್ಕೆ ಅಂಥವ್ರು ನಿಂತ ಸೇವೆ ಇನ್ನೂ ಭಾಳ. ಈಗ ನೋಡಿ ಏನು ಬಂದಾಗ ಇಬ್ಬರು ಯಾರು ಎಲ್ಲೆಲ್ಲಿದ್ದು ಏನು ಹೆಂಗೆ ಬಂದು ಇರ್ಬಿ ಬಂದಂಗೆ ಹೆಂಗೆ ಐಸ್ಕಂದು ಹೆಂಗೆ ಇದಾಗ್ತದೆ. ಮತ್ತು ಈಗ ಅಲ್ಲಿ RK ಗ್ರೂಪ್ನ ಅಲ್ಲಿ ಫೋನ್ ಮಾಡ್ಲಾಕತ್ತಾರೆ, ನೀವು ಇಲ್ಲೇ ಬರಿ ನಿಮ್ಮ ಟೀಮ್ ಭಾಳ ಅಂತೇಳಿ. ಮತ್ತು ಮುಂಜಾನೆ ಅರ್ಧ ವಿಶ್ವನಾಥರು ಹೇಳಿದ್ರು ಮುಂಜಾನೆ ಬಾರಾಣಿ ಮುಗಿದ ಕಕ್ಕ ಅಂತೇಳಿ, ಮತ್ತು ಅಲ್ಲಿದೇನದ ಇದಕ್ಕೆ ಮುಗಿಸ್ಕೊಂಡು ಬಂದರು ಅಂದ್ರೆ ಇದರಿಂದ ಏನಾಗ್ತದೆ, ಯಾರೂ ಕರೆಯಲ್ಲ, ಅವ್ರ ಮನಸ್ಸು ಹಂಗೆ ಇರೋದ್ರಿಂದ ಇಳಿಸ್ತದೆ. ಒಬ್ಬರು ಬೆಕ್ಕದೊಡ್ಡಿ ಇರ್ಬೋದು, ಏನೋ ಎದುರು ಅದನ್ನು ಯಾಕೆ ಹೋಗ್ಯನಪ್ಪ ಏನು ಮಾಡೋಣ ನೋಡಿ ಅವ್ನು ನೋಡಿಕೊಂಡು ಇರಲಿ ಅಂತಾರೆ. ಆದರೆ ಇವ್ರ ಗುಣಗಳು ಇವ್ರ ಸ್ವಭಾವ ನೋಡಿ ಏನದ ಮನುಷ್ಯ ಏನದ ಬರೀ ಬರೀ ನಂಬಲ್ಲಿ ಬರೀ ಬರೀ ಅಂತಕ್ಕಂಥ ಸ್ವಭಾವ ಅದ. ಅವ್ರದ್ದೇನದ ಈ ಕಾಳ್ಗಿ ತಾಲೂಕನೂ ಆಗದ ಅದು ಹೆಚ್ಚಿಗೆ ಈ ನಾಳೆ ಏನದ ಅವ್ರಿಗೆ ಒಂದು ಪ್ರಶಸ್ತಿ ಅದ. ನಾಳೆನೂ ಕಾರ್ಯಕ್ರಮ ಅದ ಅಲ್ಲಿ ವಿಶ್ವನಾಥಪಟ್ಟಿ ಹೆಬ್ಬಳವ್ರಿಗೆ ಬಸವರಾಜ ಶಿವಗಳವರಿಗೆ ಅವ್ರಿಗೆ ಮಲದ ಅವ್ರಿಗೂ ಪ್ರಶಸ್ತಿ ಅದ. ಪ್ರಶಸ್ತಿ ಏನದ ಇದು ಸಿಗಲ್ಲ, ಅದು ಪ್ರಶಸ್ತಿಗಳು ಯಾಕೆ ಬರ್ತಾವಂದ್ರೆ ಮತ್ತು ಮುಂದೆ ಹೆಚ್ಚಿಗೆ ನಾವು ಕೆಲಸ ಮಾಡಲಿ ಅಂತಕ್ಕಂಥ ಇವೆಲ್ಲ ಹಿರಿಯರು ಪ್ರಶಸ್ತಿ ನೋಡಿಕೊಡ್ತಾರೆ.
ಪ್ರಶಸ್ತಿಗಳಂದ್ರೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು, ಇನ್ನೂ ಹೆಚ್ಚಿಗೆ ಸೇವೆ ಮಾಡಬೇಕು. ಆ ಒಂದು ದೃಷ್ಟಿಯಂತೆ ಅನ್ನೋದು ಪ್ರಶಸ್ತಿಗಳಿದ್ದಾರೆ. ಅವ್ರು ಹೆಚ್ಚಿಗೆ ಹೇಳಲ್ಲ ಎಲ್ಲ ಟೈಮನ್ನು ಎಲ್ಲ ಕಡೆ ಅದ. ಆದರೆ ಮೂರ್ತಿ ಚಿಕ್ಕದ್ರ ಕೀರ್ತಿ ದೊಡ್ಡದದ. ಅವ್ರೇನದ ಸಣ್ಣವರು ಅವ್ರಿಗೆ ನಮ್ಗೆ 20 ವರ್ಷ ಬರಕ, ಆದ್ರೆ ಅವ್ರ ಗುಣಕ್ಕೆ ನಮ್ಗೆ ಅಜಿಗಾಂತರ ಬರಕ ಅದು. ಅದಕ್ಕೆ ಸಹಜ ನಿನ್ನೆ ನಾ ಬೆಂಗಳೂರಿಗೆ ಇದ್ದೆ ಬೇರೆ ಕೆಲಸಕ್ಕೆ, ಇನ್ನೂ ಒಂದು ಇವತ್ತಿದ್ದು ಇವತ್ತು ಎಸ್ ಕೆ ಕಾಂತ್ ಅವ್ರದ್ದು ಇದು ಪ್ರಶಸ್ತಿ ಇತ್ತು, ಜೆ ಎಚ್ ಪಟೇಲ್ ಪ್ರಶಸ್ತಿ ಇತ್ತು ಇವತ್ತು ಎಸ್ ಕೆ ಕಾಂತ ಸಾಹೇಬ್ರದ್ದು. ಇವತ್ತು ನಾಗೇಶ್ವರ ಇಲ್ಲರಿ ಮಾಲಕರೇ ಕಾಂತ ಸಾಹೇಬ್ ನಮ್ಗಿಬ್ಬರು ಮೂರು ತಮ್ಮದೇ ಬಿಟ್ಟು ನಾವು ಓಡಿ ಬಂದೆನು. ನನ್ನ ಹೆಸರು ತುಳಜಪ್ಪ ದಣ್ಣೂರ್ ಅಂತ. ಈ ರಿಟೈರ್ಡ್ ಪೊಲೀಸ್ ಅಸೋಸಿಯೇಷನ್ದು ಟ್ರೆಸರರ್ ಕೂಡ ಆಗಿದ್ದೀನಿ. ಅದು ನಮ್ಮ ಅಧ್ಯಕ್ಷರು ಬಸವರಾಜ್ ಇಂಗಿನ್ ಸಾಹೇಬ್ರೇ ಇದ್ದಾರೆ. ಇವತ್ತಿನ ಈ ಹುಟ್ಟುಹಬ್ಬದ ನಿಮಿತ್ತ ನಮಗೆ ಒಂದು ಆಹ್ವಾನ ಕೊಟ್ಟಿದ್ದಂಥ ಮಲ್ಲಿನಾಥ್ ಪಾಟೀಲ್ ಅವರ, ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇಲ್ಲಿ ರಾಜಕೀಯ ಒಳಗೆ ಇನ್ನಿಷ್ಟು ಹೆಚ್ಚಿಂದು ಬೆಳೆದು ಒಳ್ಳೆ ಕೀರ್ತಿ ಗಳಿಸಲಿ ಅಂತ ಇವತ್ತಿನ ದಿನ ನಮಗೆ ಕರೆಸಿ ಏನೊಂದು ಏನದ ಒಂದು ಏನು ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಇಂದು ನಮ್ಮ ನಿಮ್ಮೆಲ್ಲರ ಗೆಳೆಯ ಹಾಗೂ ಉದ್ಯಮಿ ರಾಜಕೀಯ ಮುಸ್ತದಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿಯಾದ ಶ್ರೀ ಮಲ್ಲಿನಾಥ್ ಪಾಟೀಲ್ ಕಾಳಗಿಯವರಿಗೆ 51ನೇ ಜನ್ಮದಿನಾಚರಣೆ ಆಚರಿಸಿಕೊಳ್ಳುತ್ತಿದ್ದು ದೇವರು ಅವರಿಗೆ ಇನ್ನೂ ಹೆಚ್ಚಿನ ಐರಾರೋಗ್ಯ ಕೊಟ್ಟು ಹೆಚ್ಚಿನ ಕೆಲಸ ಮಾಡಲಿ ಅಂತ ಕೇಳಿಕೊಳ್ಳುತ್ತೇವೆ. ದಿವಸ ನನ್ನ ಜನ್ಮದಿನಾಚರಣೆಯನ್ನು ಈ ನಮ್ಮ ಕಾಂಪ್ಲೆಕ್ಸಿನ ಗೆಳೆಯರ ಬಳಗದ ಅಧ್ಯಕ್ಷರಾದಂಥ ಗೋಪಿನಾಥ್ ಅವರೇ ಮತ್ತು ಲಕ್ಷ್ಮೀಕಾಂತ್ ಅವರೇ, ಅದೇ ರೀತಿಯಾಗಿ ರಾಹುಲ್ ಅವರೇ ಮತ್ತು ನಮ್ಮ ನಾಗರಾಜ್ ಸರ್ ಅವರೇ, ರಾಹುಲ್ ಸೇಠ್ ಅವರೇ, ವಿಶ್ವನಾಥ್ ಸರ್ ಅವರೇ, ರಾಜೀವ್ ದೇಶ್ಮುಖ್ ಸರ್ ಅವರೇ, ಅವರೆಲ್ಲರೂ ಕೂಡಿ ನನ್ನನ್ನು ಸುಮಾರು ವರ್ಷಗಳಿಂದ ಮಾಡ್ಕೋತಾ ಬಂದರು. ಇವತ್ತೇ ಅಲ್ಲ, ನಾ 2013 or 2014 ನಾವು ಇಲ್ಲಿ ಬಂದಿದ್ದೇವೆ ಫೈನಾನ್ಸ್ ಮಾಡ್ಲಿಕ್ಕೆ. ಅವತ್ತಿನ ಹಿಡಿದು ಇಲ್ಲಿ ತನಕ ಪ್ರತಿಯೊಬ್ಬರು ಆದ್ರೆ ನಮ್ದೆಲ್ಲ ಕೂಡ ಏನಪ್ಪ ಅಂದ್ರೆ ಅಲ್ಲ ಯಾರದೇ ಆಗಲಿ ಕಾಂಪ್ಲೆಕ್ಸಾಗಿ ಎಲ್ಲರೂ ಮಾಡ್ತಾರೆ. ನಾ ಬ್ಯಾಟ್ರಿ ಇಷ್ಟೆಲ್ಲ ಅಂದ್ರೆ ಭೀ ನಾನು ಕೇಳಿಲ್ಲ, ವರ್ಷಕ್ಕೆ ಸುಮ್ಮನೆ ಬಂದು ಕೇಸಿ ನಾವು ಒಂದು ಫೋಟೋ ತೆಗೊಂಡು ಹೋಗ್ತಿದ್ದೀವಿ ಇಲ್ಲಿ ಈ ವರ್ಷ ನಾವು ಮಾಡ್ತೀವಿ ಪೂರ ಅಂತೇಳಿ ನಂಗೆ ಮಾಡಿದ್ದಕ್ಕಾಗಿ ಭಾಳ ಭಾಳ ಖುಷಿ. ಏನು ಹೇಳಿ ನನಗೆ ಅರ್ಥ ಆಗಲಾಗ್ಯದ. ಅವರನ್ನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ಅದಕ್ಕಾಗಿ ನಾ ಭಾಳ ಅವರಿಗೆ ರಿನೋ ಇದು ಆಗ್ತಿರ್ತೀನಿ ಅಂತೇಳಿ ನಾ ಗೋಪಿನಾಸ್ ಅವರಿಗೆ ಮತ್ತು ಈ ಬಳಗದವ್ರಿಗೆ ಎಲ್ಲರಿಗೆ ಗೆಳೆಯರು ಬಳಗದವರಿಗೆ ನಾನು ಇದಾಗ್ತೀನಿ. ಇವತ್ತಿನ ದಿವಸ ನಾನು ಈ ರಾಜಕೀಯಕ್ಕಿರ್ಬೋದು ಅಥವಾ ನಾನು ಬೇರೆ ಇದರಲ್ಲಿ ಬರಬೇಕಾಯ್ತಪ್ಪ ಅಂದ್ರೆ ನಮ್ಮ ರಾಜಕೀಯ ಗುರುಗಳಾದ ಬಸವರಾಜ್ ಇಂಗಿನ್ ಸಾಹೇಬರು ಫಸ್ಟ್ ಅಂದ್ರೆ. ಯಾಕಂದ್ರೆ ನಾನು ಮೊಟ್ಟ ಮೊದಲನೇದಾಗಿ ಸುಮಾರು 89ರದಾಗ ನಾವು ಸ್ವಲ್ಪ ಎಲ್ಲ BJP ಅಂದ್ರೆ ಪ್ರಾಬ್ಲಮ್ ಆಗ್ತಿದ್ದು ಬಿಟ್ಟೇ JDS ಬಂದೇವಿ. ಸುಮಾರು 2004 ತನಕ ಇದ್ದೇವೆ. ಸುಮಾರು ಮುಂದೆ 2014 ನನ್ನನ್ನು ಕಾಳಗಿ ಝಡಪಿ ತೆಗಿಟ್ಟೇನಪ್ಪ ಅಂದ್ರೆ ಇದ್ದಂಥ ನಮ್ಮಲ್ಲಿ MLA ಅವರು ಅಥವಾ ಮಾಜಿ MLA ಇದ್ದರು, ಅವರು ಕೂಡ ಆಶ್ವಾಸನೆ ಕೊಟ್ಟರು. ಊರ ಜನರು ಕೂಡಿದಾಗ ಇವರು ಅಂದರು ಇಲ್ಲಿಲ್ಲ ನೀವು BJP ಬರ್ರಿ ಅಂತೇಳಿ ಹೇಳಿದಾಗ ನಾವು ಗುಂಡಣ್ಣ ಬಾಳಿ ಸಾಹೇಬರೆಲ್ಲ ಅವಾಗೇನಪ್ಪ ಅಂದ್ರೆ ನಾವು JDS ಕಡೆ ತಿರುಗಿದ್ದೀವಿ ಬೆಂಗಳೂರು ಅವ್ರಿಗೆ ಎಲೆಕ್ಷನ್ ಆ ಕಡೆ ಕಡೆಲ್ಲ. ಆದಾಗ ಅಷ್ಟು ಮಂದಿ ನಾವು ಏನಪ್ಪ ಅಂದ್ರೆ BJP ಸೇರಿದ್ವಿ. BJP ಸೇರಿದ ನಂತರ ನಮಗೆ ಟಿಕೆಟ್ ಸಿಗಲಿಲ್ಲ ಅನಿವಾರ್ಯ ಕಾರಣದಿಂದ. ಮುಂದೆ ನನ್ನನ್ನು ರೈತ ಮೋರ್ಚೆ ಜಿಲ್ಲಾ ಕಾರ್ಯದರ್ಶಿ ಅಂತ ಮಾಡಿದ್ರು ನಮ್ಮ ಇಂಗಿನ ಸಾಹೇಬರು. ಮತ್ತು ಪುನಃ 2ನೇ ಸಲ ಭೀ ಕೂಡ ಅವ್ರು ಏನು ಮಾಡಿದ್ರು, ಇಂಥ ಒಳ್ಳೆಯ ವ್ಯಕ್ತಿ ಸಿಗಲ್ಲ ನಿಮ್ಗೆ, ಅದಕ್ಕೆ ಅವರನ್ನು ಕೂಡ ಮತ್ತೆ ನೀವು ಮಾಡಬೇಕು ಅಂತ ಮ್ಯಾಗ ಸರ್ ಮ್ಯಾಗ ಒತ್ತಾಯ ಮಾಡಿ ಆ ಕಟೀಲ್ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಸ್ವತಃ ಅವ್ರು ಫೋನ್ ಮಾಡಿ ಹೇಳಿಕೆ ಸಿಂದ ಇಲ್ಲ ಇವ್ರಿಗೆ ತೊಗೊಂಡ್ರೆ ನಿಮ್ಗೆ ಚಲೋ ಆಗ್ತಂದ. ಅದಕ್ಕೆ ಮತ್ತೆ 2ನೇ ಸಲ ಕೂಡ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೆ. ಅದೇ ಅಲ್ಲದೆ ನಮ್ಮ ಈ ಕಡೆ ಗುಂಡಣ್ಣಬಾಳಿ ಸಾಹೇಬರು ಒಂದು ಏನಪ್ಪ ಅಂತಂದ್ರೆ ನನಗೆ ಅವರು ಹೆಲ್ಪ್ ಮಾಡೋದೇನಂದ್ರೆ ಒಳ್ಳೆಯ ಅವ್ರ ಬಳಿ ಭಾವನೆ ಇದೆ. ಅವರು ಯಾರಿಗೆ ದೋಸ್ತಿ ಮಾಡಬೇಕು ಹೇಗಿರಬೇಕು ಅನ್ಸಿದ್ದೆ ಅವ್ರು ನಮಗೆಲ್ಲ ಪಾಠ ಕಲಿಸ್ಕೊಟ್ರೆ. ಅದಕ್ಕೆ ಅವ್ರು ಯಾವುದೇ ಕೆಲಸದಲ್ಲಿ ನಾವು ಏನಾದರೂ ತಪ್ಪು ದಾರಿ ಇದ್ದಾಗ ಅದು ಬೇಡ್ರಿ ಅಂತ ಹೇಳ್ತಿದ್ರು. ನಾವು ಸರಿ ಹೊಂಟೇವು ಅಂದ್ರೆ ಸುಮ್ಮ ಕೂಡ್ತಿದ್ರು. ನಾವು ಏನಾದರೂ ತಪ್ಪು ಮಾಡತ್ತಿದ್ರೆ ಅವ್ರ ಮಕ್ಕಳಂತ ತಿಳಿದ ಕೇಸಿಂದ ನನ್ನನ್ನು ತಿದ್ದು ಕೂಡ ಹೇಳ್ತಿದ್ರು. ಯಾಕಂದ್ರೆ ನಮ್ಮ ಬ್ರದರ್ ಅವರೆಲ್ಲ ಸೇಮ್ ಇದ್ರು ಅವಾಗ. ಅವರು ಕೂಡ ನನ್ನನ್ನು ಭಾಳ ನಮ್ಮ ಬ್ರದರ್ ಇದು ಆದ ನಂತರ ನಮ್ಮ ಭಾಳ ಇದಿಡ್ಕೊಂಡು ಅವ್ರ ಕಡೆ ಕೂಡ ಒಳ್ಳೆಯ ನಮ್ಮದು ಕೆಲಸಗಳು ಮಾಡಿಕೊಂಡು ಮತ್ತು ನಾವು ಅವರಿಗೆ ಹಿರಿಯರಾಕೇಸಿಂದ ನಮಗೆ ಸದ್ಯ ಹಿರಿಯರು ಅವರೇ ಅಂತ ತಿಳ್ಕೊಂಡು ನೋಡಿದ್ವಿ. ನಾವು ಅವ್ರು ಹೇಳೋದಂಗೆ ಕೇಳಿದ್ವಿ, ಅವರು ನಮಗೇನಾಗಿದ್ರಾಗ ಹೇಳ್ಯಾರ. ಮತ್ತು ಇದೇ ರೀತಿಯಾಗಿ ಇಲ್ಲಿದ್ದಂಥ ಎಲ್ಲ ಸ್ಟಾಫ್ಗಳು ಸಂತೋಷ್ ಆಗಿರ್ಬೋದು, ನಾಗೇಶ್ ಆಗಿರ್ಬೋದು, ಮತ್ತು ನಮ್ಮ ಸಿದ್ದು ಆಗಿರ್ಬೋದು, ಅವರು ಕೂಡ ಈ ಕಾಂಪ್ಲೆಕ್ಸ್ನಾಗ ನಮಗೆ ಯಾವುದೇ ಏನು ಇದು ಇರಲಾರ್ದಂಗೆ ನಮ್ಮ ಟೇಲರ್ ಸಾಹೇಬ್ರಂತ ಅವರು ಕೂಡ ಈ ಮೆಡಿಕಲ್ ದುಕಾನ್ದ್ರು ಫರ್ನಿಚರ್ ದುಕಾನ್ ಎಲ್ಲರೂ ನಮ್ಮ ಕಾಂಪ್ಲೆಕ್ಸ್ ಸುಮಾರು 12 ಜನ ಇದ್ದೀವಿ. ಎಲ್ಲರೂ ಕೂಡಿ ನನ್ನನ್ನು ಭಾಳ ಇದು ವಜ್ರ ಮಾಡಿದ್ದಕ್ಕಾಗಿ ಅವರಿಗೆ ವಿಮುಕ್ತನಾಗ್ತೀನಿ ಅಂಥೇಳಿ ನಾನು ಇವತ್ತಿನ ದಿವಸ ನನ್ನನ್ನು ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ಇದು ಬಚ್ಚಿಕ